ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ಎಸ್ ಎಸ್ ಪಿ ತರ್ಸೋದಕ್ಕೆ ಒಂದು ಗುಡ್ ನ್ಯೂಸ್ ಏನಂದರೆ, ನಿಮ್ಮ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಕೆಲವೊಂದಿದ್ರೆ ಕೂಡ ಅಮೌಂಟ್ ಕೂಡ ಬಂದಿದೆ ಅಂತ ಮಾಹಿತಿ ಬಂದಿದೆ. ಅದು ಯಾರ್ಯಾರಿಗೆ ಏನು ಇತ್ತು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದರೆ, ನಿಮ್ಮ ಅಕೌಂಟಿಗೆ ಪ್ರೊಸೆಸಿಂಗ್ ನಿಮ್ಮ ಅಮೌಂಟ್ ಕೂಡ ಪ್ರೊಸೆಸಿಂಗ್ ಅಂತ ಇರುತ್ತೆ. ನಿಮಗೆ ಸ್ಯಾಂಕ್ಷನ್ ಆಗಿ ಕಾಲೇಜಿಗೆ ಸ್ವಲ್ಪ ಅಮೌಂಟ್ ಆಗಿರುತ್ತೆ, ನಿಮಗೆ ಬರೋ ಅಮೌಂಟ್ ಬಂದುಬಿಟ್ಟು ಅಲ್ಲೇ ಪ್ರೊಸೆಸಿಂಗ್ ಅಂತ ಬರುತ್ತೆ. ನಿಮ್ಮ ಎಸ್ ಎಸ್ ಬಿ ಸ್ಟೇಟಸ್ ಹೋಗಿ ನೀವು ಚೆಕ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅದರ್ ಸ್ಟೇಟಸ್ ಕೂಡ ಎಸ್ ಇದೆ, ಆದರೆ ಮೇಂಟೈನ್ ಅಮೌಂಟ್ ಸ್ಯಾಂಕ್ಷನ್ ನೋ ಅಂತ ಇದೆ, ಫೀಸ್ ರಿಎಂಬರ್ಸ್ಮೆಂಟ್ ಸ್ಯಾಂಕ್ಷನ್ ನೋ ಅಂತ ಇದೆ. ಅವರು ವರಿ ಮಾಡ್ಕೋಬೇಡಿ, ನಿಮ್ಮ ಸ್ಕಾಲರ್ಶಿಪ್ ಇನ್ನೂ ಅಪ್ಡೇಟ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಇಲಾಖೆ ಸ್ವಲ್ಪ ಡಿಲೇ ಆಗ್ತಿದೆ, ನಿಮ್ಮದು ಆದಷ್ಟು ಬೇಗ ಆಗುತ್ತೆ. ಅದು ಡಿಫ್ರೆಂಟ್ ಪಿ ಯು ಡಿಗ್ರಿ ಡಿಪ್ಲೊಮಾ ಡಿಫ್ರೆಂಟ್ ವಿದ್ಯಾರ್ಥಿಗಳಿಗೆ ಡಿಫ್ರೆಂಟಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಯಾರು ಹಿಂಗಾಗಿಲ್ಲ ಅವರು ವೆಯ್ಟ್ ಮಾಡಿ. ನಂತರ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟು, ಫೀಸ್ ರಿಂಬರ್ಸ್ಮೆಂಟು, ಪೇಡ್ ಸ್ಟೂಡೆಂಟ್ಸು, ಪೇಡ್ ಟ್ಯೂಷನ್ ಅವೆಲ್ಲ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ನಂತರ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅದರ್ ಸ್ಟಡಿ ಸ್ಟೇಟಸ್ ಇನ್ನೂ ಕೂಡ ಅವೈಲೇಬಲ್ ಆಗಿಲ್ಲ, ಅವರು ಹೋಗಿ ಬೇಗ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಖಾತೆಗೆ ಲಿಂಕ್ ಮಾಡಿ. ಇಲ್ಲಾಂದರೆ ನಿಮಗೆ ಅಮೌಂಟ್ ಬರಲ್ಲ, ಮತ್ತೆ ನೀವು ನಿಮ್ಮ ಇಲಾಖೆಗೆ ಹೋಗಿ ಅಲ್ಲಿ ನೀವು ಮತ್ತೆ ನೀವು ರೀ ಎಂಟ್ರಿ ಮಾಡಿಸ್ಕೊಂಡು ನೀವು ಮಾಡಬೇಕಾಗುತ್ತೆ, ನಿಮಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಯಾರಿನ್ನೂ ಕೂಡ ಲಿಂಕ್ ಆಗಿಲ್ಲ ಹೋಗಿ ಬೇಗ ಲಿಂಕ್ ಮಾಡಿ. ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದ್ದವರಿಗೆ ಕಂಗ್ರಾಚುಲೇಷನ್, ಯಾರಿಗೆ ಸ್ಯಾಂಕ್ಷನ್ ಆಗಿಲ್ಲ ತಲೆ ಕಟ್ಕೊಬಿಡಿ, ಬೇಗ ಸ್ಯಾಂಕ್ಷನ್ ಆಗುತ್ತೆ. ಅಕ್ಟೋಬರ್ ಒಂದರೊಳಗೆ ನಿಮಗೆ ಅಮೌಂಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ನನಗೆ ಮೂಲದಿಂದ ಮಾಹಿತಿ ಬಂದಿದೆ ಫ್ರೆಂಡ್ಸ್.